158 ಮಾಡಿದ್ದೀನಿ ನಾನು, ಓನ್ಲಿ 100 ರೂಪಾಯಿ ಮಾತ್ರ ಉಳಿಸ್ಕೊಂಡಿದ್ದೀನಿ. ಸೊ ಆರಾಮಾಗಿ 600 ಆದ ತಕ್ಷಣ ವಿತ್ಡ್ರಾಲ್ ಮಾಡ್ಕೋಬೋದು. ಇದೊಂದು ಟೈಮ್ ಏನಾದರೂ ವಿನ್ ಆಯ್ತಪ್ಪ ಅಂದರೆ ಬೂಮ್ ಗೈಸ್ ನೋಡ್ತಾ ಇದ್ದೆ ಲೈವಲ್ಲಿ ನಾನು ವಿನ್ ಅನ್ನೋದು ಆಗಿದ್ದೀನಿ. ಪದೇ ಪದೇ ಯಾವ ರೀತಿ ವಿನ್ ಆಗಬೇಕಂತ ಪ್ರತಿಯೊಂದು ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ನೀವು ಸ್ಕಿಪ್ ಮಾಡಿದ್ರೆ ಫುಲ್ಲೇ ವಾಚ್ ಮಾಡಿದರೆ ಮಾತ್ರ ಪದೇ ಪದೇ ಯಾವ ರೀತಿ ವಿನ್ ಆಗಬೇಕು, ಲಾಸ್ ಆದರೂ ಕೂಡ ಯಾವ ರೀತಿ ಪ್ರಾಫಿಟಲ್ಲಿರಬೇಕು ಪ್ರತಿಯೊಂದು ತಿಳಿಸ್ಕೊಡ್ತಾ ಹೋಗ್ತೀನಿ. ಬಟ್ ವಿಡಿಯೋನ ನೀವು ಸ್ಕಿಪ್ ಮಾಡಿದ್ರೆ ಫುಲ್ಲಾಗಿ ವಾಚ್ ಮಾಡಬೇಕು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಫ್ರೆಂಡ್ಸ್ ಅರ್ನಿಂಗ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಸೊ ಮೇಗಾ ವಿನ್ನರ್ದು ಪ್ರತಿಯೊಂದು ಸೊ ವಿನ್ನಿಂಗ್ ಟೆಕ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನೀವು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಫುಲ್ಲಾಗಿ ವಾಚ್ ಮಾಡೋಕ್ಕಾಗುತ್ತೆ. ಸೊ ಏನತ್ತಕ್ಕ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕಾಗುತ್ತೆ. ಸೊ ಮತ್ತು ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡ್ಕೊಂಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಪಟ್ ಅಂತ ನೋಟಿಫಿಕೇಷನ್ ಬರುತ್ತೆ. ಸೊ ನೋಟಿಫಿಕೇಷನ್ ಬಂದ ತಕ್ಷಣ ಆರಾಮಾಗಿ ಅರ್ನಿಂಗ್ ಕೂಡ ಮಾಡ್ತಾ ಹೋಗ್ಬೋದು. ಸೊ ಪ್ರತಿಯೊಂದು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದಕ್ಕಿಂತ ಮುಂಚೆ ನೀವು ಏನಾದ್ರೂ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಿಲ್ಲ ಮೋಸ್ಟ್ ಟು ಮೋಸ್ಟ್ ಬೇಗ ಆಗಿಬಿಟ್ಟು ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಎಸ್ ಇಲ್ಲಿ ನೋಡ್ತಾ ಇರೋದು ಯಾವುದೇ ಒಂದು ಪೇಮೆಂಟ್ ಪ್ರೂಫ್ ಆಗಲಿ ಮತ್ತು ಯಾವುದೇ ಊಟ ಪರಾಗಲಿ ಪ್ರತಿಯೊಂದು ಎನಿ ಆಪರೇಟ್ ಇದ್ರು ಪ್ರತಿಯೊಂದು ನಾವೆಲ್ಲ ಸೆಂಡ್ ಮಾಡ್ತಾ ಇರ್ತೀವಿ. ಇನ್ನತ್ತಕ್ಕ ನೀವು ಜಾಯ್ನ್ ಆಗಿಲ್ಲ ಅಂದರೆ ಮೋಸ್ಟ್ ಟು ಮೋಸ್ಟ್ ಬೇಗ ಆಗಿಬಿಟ್ಟು ಜಾಯ್ನ್ ಆಗ್ಬಿಟ್ಟು ಇದ್ರ ಲಿಂಕ್ ಅನ್ನೋದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಒಂದು ಟೈಮ್ ವರ್ಕ್ ಆಗುತ್ತೆ, ಒಂದೊಂದು ಟೈಮ್ ವರ್ಕ್ ಆಗಲ್ಲ, ವರ್ಕ್ ಆಗದೆ ಇರೋ ಟೈಮ್ ನೀವು ಟೆಲಿಗ್ರಾಮ್ ಓಪನ್ ಮಾಡ್ಕೊಂಬಿಟ್ಟು ಫ್ರೆಂಡ್ಸ್ ಅರ್ನಿಂಗ್ ಆಫೀಸಿಂದ ಟೈಪ್ ಮಾಡಿ ಇರುತ್ತೆ, ಲೋಗೋ ಇರುತ್ತೆ, ಲೋಗೋ ನೋಡ್ಕೊಂಬಿಟ್ಟು ಜಾಯ್ನ್ ಆಗ್ಬೋದು. ಸೊ ನೋಡ್ತಾ ಇರೋದು ಮೇಗಾ ವಿನ್ನರ್ ಬಗ್ಗೆ ಆಲ್ರೆಡಿ ಪೇಮೆಂಟ್ ಪ್ರೂಫ್ ಕೂಡ ಸೆಂಡ್ ಮಾಡಿದ್ದೀನಿ, ಆಲ್ರೆಡಿ ಆ್ಯಪಿಗೆ ಯಾವ ರೀತಿ ಇದೆ ಅಂತ ಆಲ್ರೆಡಿ ಒಂದು ವಿಡಿಯೋ ಕೂಡ ಮಾಡಿದ್ವಿ. ಬಟ್ ಈ ವಿಡಿಯೋದಲ್ಲಿ ಜಸ್ಟ್ ವಿನ್ನಿಂಗ್ ಟೆಕ್ನ ಯಾವ ರೀತಿ ಮಾಡ್ಕೋಬೇಕಂತ ಸ್ವಲ್ಪ ಪ್ರತಿಯೊಂದು ತಿಳಿಸ್ಕೊಡ್ತಾ ಹೋಗ್ತೀನಿ. ಪದೇ ಪದೇ ಯಾವ ರೀತಿ ನೀವು ವಿನ್ ಆಗಬೇಕಂತಲೇ ತಿಳಿಸ್ಕೊಡ್ತಾ ಹೋಗ್ತೀನಿ. ಬಟ್ ವಿಡಿಯೋನ ನೀವು ಸ್ಕಿಪ್ ಮಾಡಿದ್ರೆ ಫುಲ್ಲಾಗಿ ವಾಚ್ ಮಾಡೋಕ್ಕೋಗುತ್ತೆ. ಸೊ ನಾನು 2-3 ಟ್ರಿಕ್ಸ್ನ ತಿಳಿಸ್ಕೊಡ್ತಾ ಹೋಗ್ತೀನಿ, ಅಂದರೆ 2-3 ಗೇಮ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ 2-3 ಗೇಮಲ್ಲಿ ಸೊ ನಿಮ್ಗೆ ಯಾವ್ದು ಬೆಸ್ಟ್ ಅನಿಸೋದಿಲ್ಲ, ಸೊ ಆ ಗೇಮಲ್ಲಿ ನೀವು ಗೇಮ್ ಪ್ಲೇನ ಮಾಡ್ತಾ ಹೋಗ್ಬೋದು. ಜಸ್ಟ್ ನೋಡ್ತಾ ಇರೋದು ಟೈಗರ್ ವರ್ಸಸ್ ಎಲಿಫೆಂಟಲ್ಲಿ ನೋಡ್ತಾ ಇದ್ವಿ, 2 ರೂಪಾಯಿ ಬೆಟ್ಟಿಂಗ್ ಮಾಡಿ ಅದು ಕೂಡ ವಿನ್ ಆಯಿತು. ಇವಾಗ ನಾನು ಏನು ಮಾಡ್ತೀನಿ, ಬ್ಯಾಕ್ ಹೋಗ್ತೀನಿ, ಇದರಲ್ಲಿ ಜಾಸ್ತಿ ಗೇಮ್ ಪ್ಲೇ ಮಾಡೋಕ್ಕೆ ಹೋಗಲ್ಲ. ಇವಾಗ ಏನು ಮಾಡ್ತೀನಿ ನೋಡ್ತಾ ಇರೋದು, ಫಸ್ಟ್ ಇಲ್ಲಿ ಕಾಣ್ತಿದ್ದಾರೆ, ಇಲ್ಲಿ ಒಳ್ಳೇದು ಗೇಮ್ ಕೂಡ ನೀವು ಓಪನ್ ಮಾಡ್ಕೋಬೋದು. ಇಲ್ಲಿ ಯಾವ ರೀತಿ ನಡೀತಿರ್ತಲ್ಲ ಸೊ ಆ ರೀತಿ ಗೇಮ್ ಪ್ಲೇನ ಮಾಡ್ಕೋಬೋದು. ಸೊ ನೋಡ್ತಾ ಇರೋದು ಇಲ್ಲಿ ಕೂಡ 2 ರೂಪಾಯಿಂದ ಬೆಟ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಸೈನ್ ಅಪ್ ಆದ ತಕ್ಷಣ 10 ರೂಪಾಯಿ ಸಿಕ್ಕಿರುತ್ತೆ, ಮತ್ತು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಇದಿರುತ್ತೆ, ವಿತೌಟ್ ಇನ್ವೆಸ್ಟ್ಮೆಂಟ್ ಕೂಡ ಇರುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಇರುತ್ತೆ, ವಿತೌಟ್ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಇರುತ್ತೆ ಪ್ರತಿಯೊಂದು ಅದನ್ನು ಕೂಡ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬಟ್ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಫುಲ್ಲಾಗಿ ವಾಚ್ ಮಾಡ್ಕೋಗುತ್ತೆ. ಸೊ ಅಂದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ, ಇಲ್ಲ ಅಂದರೆ ಅರ್ಥ ಕೂಡ ಆಗಲ್ಲ. ಇವಾಗ ನೋಡ್ತಾ ಇರೋದು ನಾವು 2 ರೂಪಾಯಿನ ಲಾಸ್ ಆಯಿತು, ಇವಾಗ ಎಲ್ಲೋ ಕಟ್ಬಿಟ್ಟು ಮತ್ತೆ ನಾನು ಪ್ರಾಫಿಟ್ನ ತೊಗೋಬೇಕು. ಇವಾಗ 3x ಪ್ಲಾನ ಯೂಸ್ ಮಾಡಬೇಕಾಗುತ್ತೆ, 2 ಕಟ್ಟಿದ್ದೆ, 2-3 6 ಬೆಟ್ಟಿಂಗ್ ಮಾಡಬೇಕಾಗುತ್ತೆ. ಸೊ ನಾನು ಎಲ್ಲೋ ಕಟ್ಟಿದ್ದೆ, ಸೊ ಎಲ್ಲೋ ಬರಲಿಲ್ಲ, ಹೌದಲ್ಲ. ಸೊ ಇವಾಗ ಏನು ಮಾಡಬೇಕಾಗುತ್ತೆ, ಮತ್ತೆ ಎಲ್ಲೋ ಏನಾದರೂ ಬಂದರೆ ಸೊ ನನಗೆ ಪ್ರಾಫಿಟ್ ಆಗುತ್ತೆ, ಸೊ ಇಲ್ಲಾಂದರೆ ಸೊ ಲಾಸ್ ಆಗುತ್ತೆ. ಬಟ್ ನಾನು ಜಾಸ್ತಿ ಲಾಸ್ ಆಗೋಕ್ಕೆ ಇಷ್ಟಪಡಲ್ಲ, ನಾನು ಪ್ರಾಫಿಟಲ್ಲಿ ಇರೋಕ್ಕೆ ಇಷ್ಟಪಡ್ತೀನಿ. ರಿಸಲ್ಟ್ ಟೈಮ್ ನೋಡ್ತಾ ಇರೋದು, ರಿಸಲ್ಟ್ ಇನ್ನೇನು ಬರಲಿದೆ. ಸೊ ನೋಡ್ತಾ ಇರೋದು ನಾನು ಎಲ್ಲೋ ಕಟ್ಟಿದ್ದೆ, ಎಲ್ಲೋ ಕೂಡ ವಿನ್ ಆಯಿತು ನೋಡ್ತಾ ಇರೋದು ಲೈವಲ್ಲಿ. ಸೊ ನಿಮಗೆ 6 ರೂಪಾಯಲ್ಲಿ ನೋಡ್ತಾ ಇರೋದು 17 ರೂಪಾಯಿ ಪ್ರಾಫಿಟ್ ಕೂಡ ಆಯಿತು. ಸೊ ನೋಡ್ತಾ ಇರೋದು ಇಲ್ಲಿಂದ ಯಾವ ರೀತಿ ಬೆಟ್ಟಿಂಗ್ ಮಾಡೋದು, ಇದು ಸಿಂಪಲ್ ಪ್ರೊಸೆಸ್. ಯಾವುದೇ ಟ್ರೆಂಡ್ ನಡೀತಿರುತ್ತಲ್ಲ ಸೊ ಅದಕ್ಕೆ ಬೆಟ್ಟಿಂಗ್ ಮಾಡೋದನ್ನ ನಾವು ಮಾಡಬೇಕಾಗುತ್ತೆ. ಸೊ ತುಂಬ ಜನ ಜಾಸ್ತಿ ಯಾವ್ದು ಕಟ್ತಿರ್ತಾರೆ ಅದಕ್ಕೆ ಮಾಡಿದ ಕೂಡ ಒಂದೊಂದು ಟೈಮ್ ವಿನ್ ಆಗ್ಬೋದು, ಲಾಸ್ ಕೂಡ ಆಗ್ಬೋದು. ಬಟ್ ಯಾವುದು ಅವ್ರು ಯಾವುದು ಬೀಳುತ್ತಿರ್ತಲ್ಲ ಅಂದರೆ ಇವಾಗ ಎಲ್ಲೋ ಬತ್ತಂದ್ರೆ ಎಲ್ಲೋನ ಕಟ್ಟಿದ್ರೆ, ರೆಡ್ ಬತ್ತಂದ್ರೆ ರೆಡ್ ಕಟ್ಟು. ಸೊ ಯಾವ್ದು ಬರುತ್ತಲ್ಲ ಅದನ್ನೇ ಕಟ್ಟಬೇಕಾಗುತ್ತೆ. ಸೊ ಇಲ್ಲ ಅಂದರೆ ನಾವು ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅವಾಗ ಒಂದೊಂದು ಟೈಮ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನೋಡ್ಕೊಂಡು ಗೇಮ್ ಪ್ಲೇ ಮಾಡೋಕೆ ಹೋಯ್ತು. ಇವಾಗ ನೋಡ್ತಾ ಇರೋದು ಮತ್ತೆ ಎಲ್ಲೋ ಬಂದಿತ್ತು, ನಾನು ಎಲ್ಲೋ ಬೆಟ್ಟಿಂಗ್ ಮಾಡಿದೆ, ಇವಾಗೂ ಕೂಡ ನಾನು ಲೈವಲ್ಲಿ ವಿನ್ ಅನ್ನೋದ್ರ ಆಗಿದ್ದೀನಿ. ಸೊ ಇದರಲ್ಲಿ ಇದೆ ಸೇಮ್ ಟೈಗರ್ ವರ್ಸಸ್ ಎಲಿಫೆಂಟಲ್ಲೂ ಕೂಡ ಸೇಮ್ ಟು ಸೇಮ್ ಗೇಮ್ ಪ್ಲೇನ ಮಾಡಬೇಕಾಗುತ್ತೆ. ಬಟ್ ಸೇಮ್ ಟು ಸೇಮ್ ಗೇಮ್ ಪ್ಲೇ ಅಂದ ತಕ್ಷಣ ಒಂಚೂರು ಸ್ವಲ್ಪ ಚೇಂಜಸ್ನ ಮಾಡ್ಕೋಬೋದು. ಟ್ರೆಂಡ್ ನಡೀತಿದ್ದ ತಕ್ಷಣ ಸೊ ಒಂದೊಂದು ಟೈಮ್ ಏನು ಮಾಡ್ತಾರೆ, ಒಂದು ಟೈಗರ್ ಒಂದು ಎಲಿಫೆಂಟು, ಒಂದು ಟೈಗರ್ ಒಂದು ಎಲಿಫೆಂಟ್ ಈ ರೀತಿ ಕೊಡೋಕ್ಕಾದ್ರೆ ನೀವು ತುಂಬ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ನೋಡ್ತಾ ಇರ್ಬೋದು ಇವಾಗ ನಾನು ಮತ್ತೆ ಎಲಿಫೆಂಟ್ಗೆ 2 ರೂಪಾಯಿ ಬೆಟ್ಟಿಂಗ್ ಅನ್ನೋದನ್ನು ಮಾಡಿದ್ದೀನಿ, ಸರಿ ಟೈಗರ್ಗೆ. ಸೊ ಅದು ಎಲಿಫೆಂಟ್ ಬಂತು. ಇವಾಗ ನಾನು ಏನು ಮಾಡ್ತೀನಿ, 3x ಪ್ಲಾನ ಯೂಸ್ ಮಾಡಬೇಕಾಗುತ್ತೆ. ಇವಾಗ ಏನು ಮಾಡ್ತೀನಿ, ಎಲಿಫೆಂಟ್ಗೆ ನಾನು ಏನು ಮಾಡ್ತೀನಿ, 3x ಪ್ಲಾನ ಯೂಸ್ ಮಾಡ್ತೀನಿ. ಸೊ ನೋಡ್ತಾ ಇರೋದು ಇವಾಗ ಎಲಿಫೆಂಟ್ಗೆ ಏನು ಮಾಡ್ತೀನಿ, 1 2 3 ಹೇಳೋಕ್ಕಾಗಲ್ಲ, ಯಾಕಂದರೆ ಟೈಗರ್ ಕೊಟ್ಟರು ಕೊಡ್ಬೋದು, ಯಾಕಂದರೆ ಇದು 3 ಟೈಮ್ಸ್ ಬಂದಿದೆ, ಇದು 3 ಟೈಮ್ಸ್ ಬಂದಿದೆ. ಸೊ ಕೊಟ್ಟರು ಕೊಡ್ಬೋದು ಹೇಳೋಕ್ಕಾಗಲ್ಲ, ಬಟ್ ಏನೋ ಆಗಲಿ ಅಂತ ಸೊ 3x ಪ್ಲಾನ ಯೂಸ್ ಮಾಡಿಬಿಟ್ಟು ಸೊ 6 ರೂಪಾಯಿ ಎಲಿಫೆಂಟ್ಗೆ ಬೆಟ್ಟಿಂಗ್ ಅನ್ನೋದನ್ನು ಮಾಡಿದ್ದೀನಿ. ಇಲ್ಲ ಏನಾದರೂ ವಿನ್ ಆಯಿತಪ್ಪ ಅಂದರೆ ನೆಕ್ಸ್ಟ್ ಗೇಮ್ ಪ್ಲೇ ಮಾಡ್ಬೋದು, ಇಲ್ಲಾಂದರೆ ಮತ್ತೆ 3x ಪ್ಲಾನ್ ಯೂಸ್ ಮಾಡಿಬಿಟ್ಟು ಸೊ 6-3 17 ರೂಪಾಯಿನ ಬೆಟ್ಟಿಂಗ್ ಮಾಡಬೇಕು. ನೋಡ್ತಾ ಇರೋದು ಇವಾಗ ನಾನು ಲೈವಲ್ಲಿ ವಿನ್ ಅನ್ನೋದನ್ನು ಆಗಿದ್ದೀನಿ, 18 ಮಾಡೋ ಅವಶ್ಯಕತೆ ಕೂಡ ಇಲ್ಲ. ಇವಾಗ ನಾನು ಬ್ಯಾಕನ್ನ ಹೋಗ್ತಾ ಇದ್ದೀನಿ. ಮತ್ತೆ ನೋಡ್ತಾ ಇರೋದು ಲಕ್ಕಿ ಡ್ಯಾಸ್ ಅಂತಿದ್ದಲ್ಲ, ಸೊ ಇಲ್ಲಿ ಕೂಡ ಆರಾಮಾಗಿ ಅರ್ನಿಂಗ್ ಕೂಡ ಮಾಡ್ತಾ ಹೋಗ್ಬೋದು. ಯಾವ ರೀತಿಯಾಗಪ್ಪ ಅಂದರೆ ಇಲ್ಲಿ ನೋಡ್ತಾ ಇರೋದು ಸೊ ಇಲ್ಲಿ ತುಂಬ ಅಂದರೆ ತುಂಬ ನಂಬರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. 7 ನಂಬರ್ ಮಾತ್ರ
ಸೊ ನೋಡ್ತಾರ 2 ರೂಪಾಯಿ ಕಟ್ಟಿದೆ, ಸೊ 4 ರೂಪಾಯಿ ಬಂತು, 4 ರೂಪಾಯಿಕ್ಕಿಂತ ಜಾಸ್ತಿನೇ ಬಂತು. ಇಲ್ಲಿ ನೋಡ್ತಾರ ಈ ರೀತಿಯಲ್ಲಿ ತುಂಬ ಅಂದರೆ ತುಂಬ ಇಲ್ಲಿಂದ ವಿನ್ ಆಗ್ಬೋದು. ಬಟ್ ವಿನ್ ಆಗಬೇಕಪ್ಪ ಅಂದರೆ ಇಲ್ಲಿ ತುಂಬ ಒಂದು ಸ್ವಲ್ಪ ರಿಸ್ಕ್ ಇರುತ್ತೆ. ಸೊ ರಿಸ್ಕ್ನ ತೊಗೊಂಡು ನೀವು ಇಲ್ಲಿ ಮಾಡಬೇಕಾಗುತ್ತೆ. ಮತ್ತು ಇವಾಗ ಏನು ಮಾಡ್ತೀನಿ ಈ ಸೈಡ್, ಸೊ ಎಟ್ಟಂದರೆ ಸೊ 7-8 ರಿಂದ 12 ಅಂಕಿವರೆಗೆ ಕಟ್ಟಬೇಕು ಅನ್ಕೊಂಡಿದ್ದೆ. ಸೊ ಟೈಮ್ ಮುಗಿತ್ತು, ಸೊ ಕಟ್ಟಿದರೆ ವಿನ್ ಆಗ್ತಿದ್ದೀನಿ ಇಲ್ಲ ಗೊತ್ತಿಲ್ಲ, ಕಟ್ಟಿದರೆ ವಿನ್ ಆಗ್ತಿರಲಿಲ್ಲ. ಬಟ್ ಏನೇನು ಸೊ ಇಲ್ಲಿ ಜಾಸ್ತಿ ಗೇಮ್ ಪ್ಲೇ ಅನ್ನೋದನ್ನು ಮಾಡೋಕ್ಕೆ ಹೋಗಬೇಡಿ. ಸೊ ನೀವು ಏನಾದರೂ ಗೇಮ್ ಪ್ಲೇ ಮಾಡ್ತೀನಪ್ಪ ಅಂದರೆ ಟೈಗರ್ ವರ್ಸಸ್ ಎಲಿಫೆಂಟಲ್ಲಿ ಆರಾಮಾಗಿ ಗೇಮ್ ಪ್ಲೇ ಮಾಡ್ಬೋದು. ಸೊ ವಿನ್ ಕೂಡ ತುಂಬ ಆಗ್ಬೋದು. ಯಾವ ರೀತಿ ಅಂದರೆ ನೋಡ್ತಾ ಇರೋದು ಜಾಸ್ತಿ ನಿಮ್ಗೆ ಏನಾದರೂ 10 ಅಮೌಂಟ್ ಇದ್ದರೆ ಸೊ ಆರಾಮಾಗಿ ವಿನ್ ತುಂಬ ಆಗ್ಬೋದು, ತುಂಬ ಆಗಿ ವಿತ್ರಾಲ್ ಕೂಡ ಮಾಡ್ಕೋಬೋದು. ಸೊ ಮಿನಿಮಮ್ ವಿತ್ರಾಲ್ ಜಾಸ್ತಿ ಇಲ್ಲ, ಓನ್ಲಿ 600 ರೂಪಾಯಿ ಇವಾಗ ಸದ್ಯದ ಅಪ್ಡೇಟ್ ಪ್ರಕಾರ 600 ಇದೆ. ಮುಂದೆ ಹೋಗಿ ಕೂಡ ಕಡಿಮೆ ಆಗ್ಬೋದು, ಜಾಸ್ತಿ ಅಂತೂ ಆಗಲ್ಲ, ಕಡಿಮೆ ಕೂಡ ಆಗ್ಬೋದು. ಯಾಕಂದರೆ ಸೊ ಸೂಪರ್ ವಿನ್ನರ್ ಕೂಡ ಮೊದಲು ಜಾಸ್ತಿಗೆ ಎತ್ತು, ಮುಂದೆ ಹೋದ ತಕ್ಷಣ ಕಡಿಮೆ ಆಯಿತು. ಇವಾಗ ನೋಡ್ತಾ ಇರೋದು ನಾನು ಮತ್ತೆ ಎಲಿಫೆಂಟ್ಗೆ ಸೊ ಟೈಗರ್ಗೆ ಬೆಟ್ಟಿಂಗ್ ಅನ್ನೋದನ್ನು ಮಾಡಿದೆ, ಅದೇ ಕೂಡ ಇವಾಗ ವಿನ್ ಆಯಿತು. ಸೊ ನೋಡ್ತಾ ಇರೋದು ನೀವು ಮೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ, ಸೊ ನೀವು ಎಷ್ಟೇ ರೆಫರ್ ಮಾಡಿದರೂ ಪ್ರತಿಯೊಂದು ಅಮೌಂಟು ಡೆಪಾಸಿಟಲ್ಲಿ ಇರುತ್ತೆ. ಸೊ ಗೇಮ್ ಪ್ಲೇನ ಮಾಡಿಬಿಟ್ಟು ವಿನ್ನಿಂಗ್ಸಲ್ಲಿ ತೊಗೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರೋದು ನಾನು ಇವಾಗ, ಸೊ ಪ್ರತಿಯೊಂದು ಅಮೌಂಟು ಡೆಪಾಸಿಟಲ್ಲಿತ್ತು. ಇವಾಗ ಟೋಟಲ್ ಅಮೌಂಟು 331 ಇದೆ, ಪ್ರತಿಯೊಂದು ಡೆಪಾಸಿಟಲ್ಲಿತ್ತು. ಅದು ನಾನು ಗೇಮ್ ಪ್ಲೇ ಮಾಡ್ಕೊಂಬಿಟ್ಟು ಸೊ ನಾನು ವಿನ್ನಿಂಗ್ಸಲ್ಲಿ 10 ಅಮೌಂಟ್ನ ತೊಗೊಂಡಿದ್ದೀನಿ. ಇನ್ನೂ ಸ್ವಲ್ಪ ಅಮೌಂಟ್ನ ತೊಗೋಬೇಕು. ತೊಗೊಬಿಟ್ಟು ಇಲ್ಲಿ ವಿತ್ರಾಲ್ ಅಂತಿದ್ದಾರೆ, ವಿತ್ರಾಲ್ ಮೇಲೆ ಕ್ಲಿಕ್, ನೀವು 1000 ಅಂದ ತಕ್ಷಣ 1000 ತಿಳ್ಕೊಕ್ಕೆ ಹೋಗಿಬಿಡಿ. ಜಸ್ಟ್ ಇಲ್ಲಿ ನೋಡ್ತಾ ಇರೋದು ತೋರಿಸ್ಕೊಡ್ತೀನಿ. ಮಿನಿಮಮ್ ವಿತ್ರಾಲ್ ಇಲ್ಲಿ ಕಾಣ್ತಿದ್ದೆ ಅನ್ಕೋತೀನಿ, 600 ರೂಪಾಯಿ ಆರಾಮವಾಗಿ 600 ರೂಪಾಯಿ ಮಾಡ್ಬೋದು. ಆರಾಮವಾಗಿ ಅಂದ ತಕ್ಷಣ ಯಾವ ರೀತಿ ಅಂದರೆ ಇಲ್ಲಿ ನೋಡ್ತಾರೆ ಡೈಲಿ ಇಲ್ಲಿ ನೋಡ್ತಾ ಇರೋದು, ಇಲ್ಲಿಂದ ಕೂಡ ನೀವು ಆರಾಮಾಗಿ ನೋಡ್ತಾ ಇರೋದು. ಇವಾಗ ಗೇಮ್ ಪ್ಲೇ ಮಾಡಿದ್ದೇನಲ್ಲ, ಗೇಮ್ ಪ್ಲೇ ಮಾಡಿದ ತಕ್ಷಣ ಇಲ್ಲಿಂದ 2 ರೂಪಾಯಿ ಬರುತ್ತೆ ಅಂದರೆ ಕ್ಲೈಮ್ಡ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಗೇಮ್ ಪ್ಲೇ ಮಾಡ್ತಿರ್ತಾರೋ ಆ ರೀತಿ ಇಲ್ಲಿ ಅಮೌಂಟ್ ಸಿಗುತ್ತೆ. ಮತ್ತು ಡೈಲಿ ಬೋನಸ್ ಅಂತ ಕಾಣ್ತಿರುತ್ತೆ, ಇಲ್ಲಿ ಡೈಲಿ 1 ರೂಪಾಯಿ 1 ರೂಪಾಯಿ ಈ ರೀತಿ ಬರ್ತಾ ಕೂಡ ಹೋಗುತ್ತೆ. ನೆಕ್ಸ್ಟ್ ನಿಮ್ಗೆ ಇಲ್ಲಿಂದ ಏನು ಅಪಾರ್ಚುನಿಟಿ ಇದೆಯಪ್ಪ ಅಂದರೆ, ಸೊ ನೆಕ್ಸ್ಟ್ ಮೇಕ್ ಮನಿ ಅಂತ ಕಾಂತರೆ, ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಪರ್ ರೆಫರ್ ಫಸ್ಟ್ ಲೆವೆಲ್ ನಿಮ್ಗೆ 10 ರುಪೀಸ್ ಸಿಗುತ್ತೆ, ಸೆಕೆಂಡ್ ಲೆವೆಲ್ 5 ರುಪೀಸ್ ಸಿಗುತ್ತೆ ಹೋಗುತ್ತೆ. ಆರಾಮಾಗಿ ಇಲ್ಲಿಂದ ಕೂಡ ರೆಫರ್ ಮಾಡಿ ಆರಾಮಾಗಿ ಅರ್ನ್ ಮಾಡ್ಕೋಬೋದು. ಇನ್ವೆಸ್ಟ್ ಮಾಡಿದ್ರೆ ಅಂತ ತುಂಬ ಅಂದರೆ ತುಂಬ ಪ್ರಾಫಿಟ್ ಇದೆ. ಸೊ ಯಾವ ರೀತಿ ಪ್ರಾಫಿಟ್ ಅಂತ ಇಲ್ಲಿ ನೋಡ್ಕೋಬೋದು ನೀವು, ತಿಳಿಸ್ಕೊಡ್ತೀನಿ ನೋಡ್ತಾರೆ. ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನೀವೇನಾದರೂ ಸೊ 200 ರೂಪಾಯಿ ಏನಾದರೂ ರೀಚಾರ್ಜ್ ಮಾಡ್ತೀನಿ ಅಂದರೆ ಅದು ಡಬಲ್ ಆಗುತ್ತೆ, 200-400 ಆಗುತ್ತೆ. ಸೊ ನೀವೇನೋ 500 ಮಾಡ್ತೀನಿ ಅಂದರೆ ಸೊ 500-600 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ. ಸೊ ಟೋಟಲ್ ನೀವು ತುಂಬಿದ 500 ಟೋಟಲ್ ಆಗಿ 1115 ರೂಪಾಯಿ ಆಗುತ್ತೆ. ಸೊ 1000 ನೀವೇನಾದರೂ ಡೆಪಾಸಿಟ್ ಮಾಡ್ತೀನಪ್ಪ ಅಂದರೆ ಸೊ 1000 ನೀವು ಡೆಪಾಸಿಟ್ ಮಾಡಿದ್ವಿ ಕ್ಯಾಶ್ ಬಾಕ್ಸ್ 1500 ಸಿಗುತ್ತೆ, ಟೋಟಲ್ ಆಗಿ 2530 ರೂಪಾಯಿ ಆಗುತ್ತೆ. ಸೊ ನನ್ನ ಪ್ರಕಾರ ಜಾಸ್ತಿ ಏನು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ, ಜಸ್ಟ್ 200-500 ಅಷ್ಟೇ ಇನ್ವೆಸ್ಟ್ ಮಾಡ್ಕೊಂಡು 1000 ಒಳಗೆ ಮಾಡ್ಕೊಳ್ಳಿ. ಯಾಕಂದರೆ ಜಾಸ್ತಿ ಅತಿ ಆಸೆ ಪಡೋಕ್ಕೆ ಹೋಗಬೇಡಿ, ಯಾವ ಟೈಮಲ್ಲಿ ಗತಿ ಕೆಡಿಸ್ತೈತೆ ಅಂತ ಹೇಳೋಕ್ಕಾಗಲ್ಲ. ಸಿಂಪಲಾಗಿ ಅರ್ನಿಂಗ್ನ ಮಾಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ಲ, ಇದರಲ್ಲಿ ವಿನ್ನಿಂಗ್ ಟ್ರಿಕ್ ಇಷ್ಟೇ ಇರೋದು. ಸೊ ಇವಾಗ ಟೈಗರ್ ಅಂತ ಇರ್ತಲ್ಲ, ಟೈಗರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ಇವಾಗ ಒಂದು ಟೈಮ್ನ ನಾನು ಲೈವಲ್ಲಿ ವಿನ್ ಅನ್ನೋದನ್ನು ಆಗಿ ನಿಮಗೆ ಲೈವಲ್ಲಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಫುಲ್ಲಾಗಿ ವಾಚ್ ಮಾಡಿದರೆ ಮಾತ್ರ ಅದು ಕೂಡ ನಿಮಗೆ ಇವಾಗ ಅರ್ಥ ಆಗುತ್ತೆ. ಇದನ್ನು ಏನು ಮಾಡ್ತೀನಿ, ಟೈಗರಿಗೆ 2 ರೂಪಾಯಿ ಬೆಟ್ಟಿಂಗ್ ಅನ್ನೋದನ್ನು ಮಾಡಿದ್ದೀನಿ. ಸೊ ಯಾವುದು ಗೆಲ್ತಿರ್ತಲ್ಲ ಅದಕ್ಕೆ ಬೆಟ್ಟಿಂಗ್ ಮಾಡಿ ಅಂತ ಹೇಳಿದ್ದೀನಿ. ಬಟ್ ಇವಾಗ ಜಾಸ್ತಿ ಅದೇ ಟೈಮ್ ಗೆಲ್ತಾ ಇದ್ದಿಲ್ಲ, ಅದಕ್ಕೋಸ್ಕರ ಟೈಗರ್ಗೆ ಬೆಟ್ಟಿಂಗ್ ಅನ್ನೋದನ್ನು ಮಾಡ್ತಾ ಇದ್ದೀನಿ. ತುಂಬ ಜನ ಎಲಿಫೆಂಟ್ಗೆ ಬೆಟ್ಟಿಂಗ್ ಮಾಡ್ತಾ ಇದ್ದಾರೆ, ಬಟ್ ನಾನು ಟೈಗರ್ಗೆ ಮಾಡಿದ್ದೀನಿ. ಏನಾಗುತ್ತೆ ರಿಸಲ್ಟು ಲೈವಲ್ಲಿ ಇಲ್ಲೇ ನೋಡಬೇಕಾಗುತ್ತೆ. ಏನಾದರೂ ಈ ಟೈಗರ್ ವಿನ್ ಆಯಿತಪ್ಪ ಅಂದರೆ ಸೊ ನೆಕ್ಸ್ಟ್ ಕೂಡ ಟೈಗರೇ ಬೆಟ್ಟಿಂಗ್ ಮಾಡಬೇಕು, ಆದರೆ ನೆಕ್ಸ್ಟ್ ಕೂಡ ಟೈಗರೇ ಬೆಟ್ಟಿಂಗ್ ಮಾಡಬೇಕಾಗುತ್ತೆ. ಲಾಸ್ ಆಯಿತಪ್ಪ ಅಂದರೆ ಏನು ಮಾಡಬೇಕಾಗುತ್ತೆ, ಇವಾಗ 3x ಪ್ಲಾನ್ ಯೂಸ್ ಮಾಡಿಬಿಟ್ಟು ಮತ್ತೆ ನಾವು ಎಲ್ಲಿ ಟೈಗರ್ಗೆ ಬೆಟ್ಟಿಂಗ್ ಮಾಡಬೇಕಾಗುತ್ತೆ. 1 2 3 3x ಪ್ಲಾನೇ ಯೂಸ್ ಮಾಡಿದ್ದೀನಿ, 100% ಪ್ರಾಫಿಟ್ ತೊಗೋದನ್ನು ನಾನು ತಕ್ಷಣ ತಿಳಿಸ್ಕೊಡ್ತದೆ. 1 ಟೈಮ್ ಲಾಸ್ ಆಗ್ಬೋದು, 2nd ಟೈಮ್ ಲಾಸ್ ಆಗ್ಬೋದು, 3rd ಟೈಮ್ ಲಾಸ್ ಆಗ್ಬೋದು, 4th ಟೈಮ್ 100% ಪ್ರಾಫಿಟಲ್ಲಿ ಇರಲೇಬೇಕು. ನಾವು ಇರಲಿಲ್ಲ ಅಂದರೆ ಸೊ ನಮ್ಮ ಅಮೌಂಟು ಲಾಸ್ ಆಗಿ ಹೋಗುತ್ತೆ. ಅದಕ್ಕೋಸ್ಕರ ಸೊ ಲೈವಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದೆ, ಫುಲ್ಲಾಗಿ ವಾಚ್ ಮಾಡಿ ನೋಡ್ತಾ ಇರೋ. ಇವಾಗ 6 ಕಟ್ಟಿದ್ದೀನಿ, ಇವಾಗೇನೋ ಬರಲಿಲ್ಲ ಅಂದರೆ 6-3 18ನೇ ಬೆಟ್ಟಿಂಗ್ ಮಾಡಬೇಕಾಗುತ್ತೆ. ಇವಾಗೂ ಕೂಡ ನೋಡ್ತಾ ಇರೋದು ಬರಲಿಲ್ಲ ಅಂದರೆ 18ನೇ ಬೆಟ್ಟಿಂಗ್ ಮಾಡ್ತೀನಿ. ಸೊ ಈ ಸಲ ಲಾಸ್ಟ್ ನಾನು ನೆಕ್ಸ್ಟ್ ಟೈಮ್ ಬೆಟ್ಟಿಂಗ್ ಮಾಡೋಕ್ಕಾಗಲ್ಲ, ಯಾಕಂದರೆ ಸೊ ಆರಾಮಾಗಿ ವಿನ್ ಕೂಡ ಆಗಿರ್ತೀನಿ. ನೋಡ್ತಾ ಇರೋ 6-3 18ನೇ ಬೆಟ್ಟಿಂಗ್ನ ಮಾಡಿದೆ, ಇವಾಗ ನಾನು 100% ವಿನ್ ಆಗೇ ಆಗ್ತೀನಿ. ಯಾಕಂದರೆ ಅದು 4 ಟೈಮ್ಸ್ ಮುಂಚಿಟ್ಟೆ. ಸೊ ನೆಕ್ಸ್ಟ್ ನೋಡಬೇಕು ನಾನು ಜಾಸ್ತಿ ಕಟ್ಟಬೇಕಾಗುತ್ತಲ್ಲ, ಸೊ ಅದಕ್ಕೋಸ್ಕರ ಇವಾಗಲೇ ಅದು ವಿನ್ ಅನ್ನೋದು ಆಗುತ್ತೆ. ನೋಡ್ಕೊಳ್ಳಿ ಲೈವಲ್ಲಿ ಏನಾಗುತ್ತೆ ಅಂತ. ನೋಡ್ತಾ ಇರೋ ಇವಾಗೂ ಕೂಡ ನಾನು ಲಾಸ್ ಆಗಿದೆ, ಎಷ್ಟು ಟೈಮ್ ಲಾಸ್ ಆಗಿದೆ ನಿಮ್ಗೆ ಗೊತ್ತೇ ಇರುತ್ತೆ. ನೆಕ್ಸ್ಟ್ ಇವಾಗ ಏನು ಮಾಡ್ತೀನಪ್ಪ ಅಂದರೆ 50 ರೂಪಾಯಿ ಮಾಡಬೇಕಾಗುತ್ತೆ. 3x ಪ್ಲಾನ್ ಅಲ್ಲ, ಸೊ ಅದಕ್ಕೋಸ್ಕರ ಸೊ 50 ರೂಪಾಯಿ ಬೆಟ್ಟಿಂಗಳನ್ನು ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರೋದು ಇನ್ನು ಉಳಿದೋದು ಎಷ್ಟು ತುಂಬ ಅಂದರೆ ತುಂಬ ಕಡಿಮೆ ಇದೆ. ಬಟ್ ನೋಡ್ತಾ ಇರೋದು 5 ಸಲ ಅದೇ ಎಲಿಫೆಂಟೇ ಹೊಡೆದಿದ್ದಲ್ಲ, ಅದಕ್ಕೋಸ್ಕರ ಅದಕ್ಕೆ ನಾನು ಹೇಳಿದೆ ಯಾವುದು ವಿನ್ ಆಗ್ತಿರ್ತಲ್ಲ, ಸೊ ಅದಕ್ಕೆ ಬೆಟ್ಟಿಂಗ್ ಮಾಡ್ಕೋತ ಬಂದರೆ ಸೊ ಆರಾಮವಾಗಿ ತುಂಬ ವಿನ್ ಆಗ್ಬೋದು. ಬಟ್ ಒಂದೊಂದು ಟೈಮ್ ಆಗೋಲ್ಲ ಅಷ್ಟೇ, ಒಂದೊಂದು ಟೈಮ್ ಏನು ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಈಗ ನಾನು 50 ಕೂಡ ಲಾಸ್ ಆದ, ಇವಾಗ ಏನು ಮಾಡಬೇಕಪ್ಪ ಅಂದರೆ
150 ಬೆಟ್ಟಿಂಗನ್ನು ಮಾಡಬೇಕಾಗುತ್ತೆ. ಎಷ್ಟು ಹೇಳಿ 150, ತುಂಬ ಭಯ ಆಗ್ತಿರುತ್ತೆ ಬಟ್ 150 ಮಾಡಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕಾಗುತ್ತೆ, ಪ್ರಾಫಿಟ್ ಬೇಕಾದರೆ ಮಾಡಲೇಬೇಕು. ನಾವು 158 ಮಾಡಿದ್ದೀನಿ, ನಾನು ಓನ್ಲಿ 100 ರೂಪಾಯಿ ಮಾತ್ರ ಉಳಿಸ್ಕೊಂಡಿದ್ದೀನಿ. ಸೊ ಆರಾಮಾಗಿ 600 ಆದ ತಕ್ಷಣ ವಿತ್ಡ್ರಾಲ್ ಮಾಡ್ಕೋಬೋದು. ಇದೊಂದು ಟೈಮ್ ಏನಾದರೂ ವಿನ್ ಆಯ್ತಪ್ಪ ಅಂದರೆ ಬೂಮ್ ಗೈಸ್ ನೋಡ್ತಾ ಇರೋದು ಲೈವಲ್ಲಿ ನಾನು ವಿನ್ ಅನ್ನೋದು ಆಗಿದ್ದೀನಿ. ನೀವು ನೋಡ್ತಾ ಇರೋದು ಲೈವಲ್ಲಿ ಇವಾಗ ಎಷ್ಟಾಯಿತು ನಾನು ಬ್ಯಾಲೆನ್ಸ್ ನೀವು ಚೆಕ್ ಮಾಡ್ಕೋಬೋದು. 416 ರೂಪಾಯಿ ಆಯಿತು. ಸೊ ನಾನು ತುಂಬ ಅಂದರೆ ತುಂಬ ಭಯ ಕೂಡ ಪಟ್ಟಿದ್ದೆ, ಸೊ ಲಾಸ್ ಆಗ್ಬೋದು ಲಾಸ್ ಆಗ್ಬೋದು ಅಂತ. ಬಟ್ ಅದು ಲಾಸ್ ಆಗಲಿಲ್ಲ. ಸೊ ನಾನು 100% ಲೈವಲ್ಲಿ ವಿನ್ ಆದೆ. ಸೊ ಆ ಅಮೌಂಟ್ ಕೂಡ ಡೆಪಾಸಿಟಲ್ಲಿ ಇದ್ದದನ್ನು ವಿನ್ನಿಂಗ್ಸಲ್ಲಿ ತೊಗೊಂಡ್ಬಿಟ್ಟೆ. ತುಂಬ ಖುಷಿ ಕೂಡ ಆಗ್ತಾಯಿದೆ. ಓಕೆ, ಅರ್ಥ ಆಯ್ತಲ್ಲ. ಓಕೆ ಬಾಯ್ ಫ್ರೆಂಡ್ಸ್. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ.